ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕೆಆರ್ ಟೋಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಸ್ ಜಿಪಿಎಸ್ಟಿಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ತಮ್ಮ ವೈಯಕ್ತಿಕ ಅಂಕಗಳನ್ನು ತಿಳ್ಕೊಂಡಿದ್ದೀರಾ. ಸೊ ಈಗ ಒಂದಿಷ್ಟು ಟೂಗೆ ಸಂಬಂಧಪಟ್ಟಂತೆ ಬಂದಾಗ ಸೊ ತಾವು ಒಂದಿಷ್ಟು ದಾಖಲೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಈ ಒಂದು ವೆರಿಫಿಕೇಶನ್ ಟೈಮ್ ಅಲ್ಲಿ ಪ್ರಮುಖ ದಾಖಲೆಗಳನ್ನ ಕೇಳ್ತಾರೆ. ಜೊತೆಗೆ ನೀವು ಅಪ್ಲೈ ಮಾಡೋ ಟೈಮ್ ಅಲ್ಲಿ ಏನನ್ನ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ತೀರಾ ಆ ಟೈಮ್ ಅಲ್ಲಿ ಅನೇಕ ರೀತಿಯ ಮೀಸಲಾತಿಗಳನ್ನ ಕೋರಿರ್ತೀರಾ. ಜೊತೆಗೆ ಅನೇಕ ರೀತಿಯ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಎಂಟ್ರಿ ಮಾಡ್ತಿದ್ದೀರಾ. ಈಗ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ನೀವು ವೆರಿಫಿಕೇಶನ್ ಟೈಮ್ ಅಲ್ಲಿ ತೋರಿಸಬೇಕಾಗುತ್ತೆ. ಆ ದೃಷ್ಟಿಯಿಂದ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ದಾಖಲೆಗಳು ನಮ್ಮದೇ ಇರಬೇಕು, ನಮ್ಮ ಜೊತೆ ಇರಬೇಕು ಅಂತ ಸಂಬಂಧಪಟ್ಟಂತಹ ಮಹತ್ವದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಕು ಅನ್ನೋರು ನೋಡಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಯಾರು ಹೊಸದಾಗಿ ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕೊಡುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ಅನೇಕ ರೀತಿಯ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೇನೆ ಅಂತ. ಎಸ್, ಈ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ದಾಖಲೆಗಳು ನಮ್ಮೊಡನೆ ಇರಬೇಕು ಅನ್ನೋದನ್ನ ಸೊ ನಿಮಗೆ ಅಗತ್ಯ ದಾಖಲೆಗಳ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಸೊ ಮೊದಲಿಗೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಏನಿರುತ್ತೆ ಅದು ವೆರಿ ಇಂಪಾರ್ಟೆಂಟ್. ಅದೊಂಥರ ಮುಖಪುಟ ಇದ್ದಂಗೆ, ಅಂದ್ರೆ ನೀವು ಹಾಕಿರುವಂತಹ ಏನೆಲ್ಲ ಒಂದು ದಾಖಲೆಗಳಲ್ಲಿ ನೀವು ಕೋರಿರುವಂತಹ ಒಂದು ಮೀಸಲಾತಿ ಇರಲಿ, ಅದೇ ರೀತಿ ಅಂಕಪಟ್ಟಿಗಳಾಗಿರಲಿ, ಇವೆಲ್ಲವನ್ನು ಕೂಡ ತೋರಿಸೋದು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್. ಓಕೆನಾ? ಈ ಒಂದು ಆನ್ಲೈನ್ ಅರ್ಜಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮ್ಮೊಡನೆ ಇರಬೇಕಾಗುತ್ತೆ ಮೊದಲಿಗೆ. ಓಕೆನಾ? ಸೊ ಇದೊಂದು ನೋಡೋದ್ರೆ ಒಂದೇ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್. ಹಾಗೆ SSLC ಅಂಕಪಟ್ಟಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ನೀವು ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿದ್ರೆ ಖಂಡಿತ ಈ ಒಂದು ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಇರಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ. ಆದ ನಂತರ ಸೊ SSLC ಅಂಕಪಟ್ಟಿ ನಿಮ್ಮನ್ನ ಇರಬೇಕಾಗುತ್ತೆ. ದಯವಿಟ್ಟು ತಾವೇನಾದ್ರೂ ಕೂಡ ಎಲ್ಲರೂ ಇಟ್ಟಿದ್ರೆ ಈಗಲೇ ಕೂಡ ಅದರ ಬಗ್ಗೆ ಸಂಬಂಧಪಟ್ಟಂತೆ ಗಮನ ಕೊಟ್ಟು ನೀವುಗಳನ್ನ ರೆಡಿ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ಯಾವುದಂದ್ರೆ PUC ಅಂಕಪಟ್ಟಿ, ಇದು ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಇದು ಕೂಡ ಒಂದು PUC ಅಂಕಪಟ್ಟಿ ಕೂಡ ಇರಬೇಕಾಗುತ್ತೆ. ಒಟ್ಟು 3 ಆಯಿತು. ಅದೇ ರೀತಿಯಾಗಿ DED ಎಲ್ಲರೂ ಕೂಡ, ಅಂದ್ರೆ ಎಲ್ಲರೂ ಕೂಡ DED ಮಾಡಿರಲ್ಲ, ಕೆಲವರು ಮಾತ್ರ DED ನ ಮಾಡಿರ್ತೀರಾ, ಕೆಲವರು BED ನ ಮಾಡಿರ್ತೀರಾ. ಸೊ ಯಾರು DED ಮಾಡಿರ್ತೀರಾ, DED ಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರುತ್ತೆ ಒಂದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡು ಸರ್ಟಿಫಿಕೇಟ್ ಬರ್ತವೆ. ಜೊತೆಗೆ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕಾನ್ವೊಕೇಶನ್ ಅಂತ ಏನು ಕರಿತೀವಿ ಆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಒಟ್ಟಾರೆ 3 ಸರ್ಟಿಫಿಕೇಟ್. ಓಕೆನಾ? ಸೊ DED ಪ್ಲಸ್ ಒಂದು DED ಅಲ್ಲಿ ಬರುವಂತಹ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಂದು ಮಾರ್ಕ್ಸ್ ಕಾರ್ಡ್, ಜೊತೆಗೆ ಒಂದು ಕಾನ್ವೊಕೇಶನ್ ಅಂತ ಏನು ಕರಿತೀವಿ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಏನು ಕರಿತೀವಿ. ಸೊ ಒಟ್ಟಾರೆಯಾಗಿ 3 ಸರ್ಟಿಫಿಕೇಟ್ ಬರುತ್ತೆ. ಆ 3 ಸರ್ಟಿಫಿಕೇಟ್ ನಿಮ್ಮೊಡನೆ ಇರಬೇಕಾಗುತ್ತೆ. ಓಕೆನಾ? ಆ ನಂತರ ಯಾವುದಂದ್ರೆ ಡಿಗ್ರಿ ಸಂಬಂಧಪಟ್ಟಂತ ದಾಖಲೆಗಳು ನೋಡಿ, ಇವೆಲ್ಲ ಏನ್ ಹೇಳ್ತಾರೆ, ಇವೆಲ್ಲವನ್ನು ಕೂಡ ಚೆಕ್ ಲಿಸ್ಟ್ ಅಲ್ಲಿ ನಿಮಗೆ ಕೇಳಿರ್ತಾರೆ. ಇದೇ ರೀತಿಯಾಗಿ ಚೆಕ್ ಲಿಸ್ಟ್ ಅಲ್ಲಿ ಇರುತ್ತೆ. ಆ ದೃಷ್ಟಿಯಿಂದ ನೀವು ಇದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಡಿಗ್ರಿ ಅಂಕಪಟ್ಟಿ ಅಂದ್ರೆ ಈಗ ಯಾರು ಕೂಡ ನೀವು ಸೆಮಿಸ್ಟರ್ ವೈಸ್ ಮಾಡಿದ್ರೆ 6 ಸೆಮಿಸ್ಟರ್ ಬರುತ್ತೆ, 6 ಅಂಕಪಟ್ಟಿ ಬರುತ್ತೆ, ಪ್ಲಸ್ ಒಂದು ಕಾನ್ವೊಕೇಶನ್ಸ್ ಇರುತ್ತೆ. ನೀವೇನಾದ್ರೂ ಕೂಡ ಇಯರ್ ವೈಸ್ ಮಾಡಿದ್ರೆ ಸೊ ಪರ್ ಇಯರ್ 1 ಇರುತ್ತೆ. ಒಟ್ಟಾರೆಯಾಗಿ 3 ವರ್ಷ ಇರೋದ್ರಿಂದ ನಿಮಗೆ 3 ಸರ್ಟಿಫಿಕೇಟ್ ಪ್ಲಸ್ ಒಂದು ಕಾನ್ವೊಕೇಶನ್ಸ್ ಇರುತ್ತೆ, ಅಂದ್ರೆ 4 ಇರುತ್ತೆ. ಅಂದ್ರೆ ಒಟ್ಟಾರೆ 4. ಇಲ್ಲಿ ಯಾರು ಇಯರ್ ವೈಸ್ ಮಾಡಿರ್ತೀರಾ, ವರ್ಷಕ್ಕೊಮ್ಮೆ 1 ಸರ್ಟಿಫಿಕೇಟ್ ಬರುತ್ತೆ. ಇಲ್ಲಿ ಸೆಮಿಸ್ಟರ್ ವೈಸ್ ಮಾಡಿರೋರಿಗೆ 7 ಸರ್ಟಿಫಿಕೇಟ್. ಓಕೆನಾ? ಸೊ ಇಲ್ಲಿ 7 ಅಥವಾ 4, 7 ಯಾರಿಗೆ ಬರ್ತವೆ ಅಂದ್ರೆ ಯಾರು ಒಂದು ನಿಮಗೆ ಸೆಮಿಸ್ಟರ್ ವೈಸ್ ಮಾಡಿರ್ತೀರಾ, 6 ಪ್ಲಸ್ 1 ಕಾನ್ವೊಕೇಶನ್ಸ್. ಓಕೆನಾ? ಸೊ ಇಲ್ಲಿ ಯಾರು ಇಯರ್ ವೈಸ್ ಮಾಡಿರ್ತೀರಾ ಅಥವಾ ಏನಾದ್ರೂ ಕೂಡ ನೀವು ಓಪನ್ ಯೂನಿವರ್ಸಿಟಿ ಮಾಡಿದ್ರೆ ಅವ್ರಿಗೆ ಒಟ್ಟಾರೆಯಾಗಿ ಒಂದು 3 ವರ್ಷದ ಒಂದು ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವೊಕೇಶನ್ 4 ಆಗ್ತವೆ. ಆ ನಂತರ BED ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಇಲ್ಲಿ BED ಕೂಡ ಏನಾಗುತ್ತಂದ್ರೆ ಈಗ ನಿಮ್ಗೆ ಆಲ್ರೆಡಿ ಸುಮಾರು ಜನ ಏನ್ ಮಾಡಿದ್ರೆ ಅಂದ್ರೆ ಫಸ್ಟ್ ಅಂದ್ರೆ 2 ವರ್ಷ ಆಗಕ್ಕಿಂತ ಮುಂಚೆ ತಮ್ಮ ಒಂದು BED ಅನ್ನು ಮುಗಿಸ್ಕೊಂಡಿರ್ತಾರೆ. ಈಗ 2 ವರ್ಷ ಮಾಡೋದಕ್ಕೆ ಏನಾಗಿದೆ ಅಂದ್ರೆ 4 ಸೆಮಿಸ್ಟರ್ ಇರುತ್ತೆ, 4 ಅಂದ್ರೆ 4 ಸರ್ಟಿಫಿಕೇಟ್ ಪ್ಲಸ್ ಒಂದು ಕಾನ್ವೊಕೇಶನ್ಸ್ ಇರುತ್ತೆ, ಒಟ್ಟಾರೆಯಾಗಿ 5 ಸರ್ಟಿಫಿಕೇಟ್. ಯಾರು ಕೂಡ ಒಂದು 2 ವರ್ಷಕ್ಕಿಂತ ಮುಂಚೆ ಮಾಡಿದ್ರೆ ನಿಮ್ಗೆ 2 ಸರ್ಟಿಫಿಕೇಟ್ ಬರುತ್ತೆ, ಅಂದ್ರೆ 2 ಸೆಮಿಸ್ಟರ್ ಪ್ಲಸ್ 1, ಒಟ್ಟಾರೆಯಾಗಿ 3 ಬರ್ತವೆ. ಓಕೆನಾ? ಇಲ್ಲಿ ನೋಡೋದಾದ್ರೆ ನಾವು ಇಲ್ಲಿ ಏನಾಗುತ್ತೆ ಅಂದ್ರೆ 5 ಅಥವಾ 1 3 ಇರ್ತವೆ. ಓಕೆನಾ? ಸೊ 5 ಯಾರಿಗಿರ್ತವೆ, 3 ಯಾರಿಗಿರ್ತವೆ ನಿಮ್ಗೆ ಗೊತ್ತಾಗಿದೆ. ಆ ನಂತರ TET ಸರ್ಟಿಫಿಕೇಟ್ ಎಲ್ಲರೂ ಕೂಡ ಇರುತ್ತೆ, TET ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತೆ 1. ಓಕೆನಾ? ಅದೇ ರೀತಿಯಾಗಿ ಮುಂದೆ ನೋಡೋದಾದ್ರೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಅಂದ್ರೆ ಯಾರು ತಮ್ಮ ಮೀಸಲಾತಿಯನ್ನು ಕೋರಿರ್ತೀರಾ, SC ST OBC ಸಂಬಂಧಪಟ್ಟಂತೆ ಯಾರೆಲ್ಲ ಒಂದು ಮೀಸಲಾತಿಯನ್ನು ಕೋರಿರ್ತೀರಾ ಅವುಗಳಿಗೆ ಸಂಬಂಧಪಟ್ಟಂತ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನ ಕೂಡ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಏನಿದೆ ಇದು ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಗೊತ್ತೆ 1 to 10 ವರೆಗೂ ಏನೆಲ್ಲ ನೀವು ಸ್ಟಡಿ ಮಾಡಿರ್ತೀರಾ ಅಪ್ ಟು ಎಲ್ಲಾ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇರಬೇಕಾಗುತ್ತೆ. ಕೆಲವೊಬ್ರು 1ರಿಂದ 5ನೇ ತರಗತಿವರೆಗೂ ಒಂದ್ ಕಡೆ ಶಾಲೆಯಲ್ಲಿ ಓದಿರ್ತೀರಾ, ಅಥವಾ ನೆಕ್ಸ್ಟ್ 6ರಿಂದ 7ವರೆಗೂ ಒಂದ್ ಕಡೆ ಓದಿರ್ತೀರಾ, ನೆಕ್ಸ್ಟ್ 8, 9 ಒಂದ್ ಕಡೆ ಓದಿರ್ತೀರಾ. ಸೊ ಇವುಗಳಿಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಏನಾಗುತ್ತೆ, 1ರಿಂದ 5 ಆಗಿದ್ರೆ ಅಲ್ಲೊಂದು ಸರ್ಟಿಫಿಕೇಟ್ ಸಿಗುತ್ತೆ, ಇಲ್ಲೊಂದು ಸರ್ಟಿಫಿಕೇಟ್ ಸಿಗುತ್ತೆ 6ರಿಂದ 7, ಅದೇ ರೀತಿ 8ರಿಂದ 10 ಇಲ್ಲೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಅಥವಾ ಏನಾದ್ರು ಕೂಡ 1ರಿಂದ 7ವರೆಗೂ ಒಂದ್ ಕಡೆ ಓದಿದ್ರೆ, ಅಥವಾ 8ರಿಂದ 10 ಒಂದ್ ಕಡೆ ಹೋದ್ರೆ ಇಲ್ಲಿ 2 ಸರ್ಟಿಫಿಕೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಗೆ 2 ಅಥವಾ 3 ಸರ್ಟಿಫಿಕೇಟ್ ನಿಮ್ಮೊಡನೆ ಇರಬೇಕಾಗುತ್ತೆ ಯಾವುದಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಗ್ರಾಮೀಣ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಕೂಡ ಈ ತರ ಇರುತ್ತೆ. ಸೊ ನೀವೆಲ್ಲ ಎಲ್ಲಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿರ್ತೀರಾ
ಅದೇ ರೀತಿಯಾಗಿ ಆ ಒಂದು ಶಾಲೆ ಗ್ರಾಮೀಣ ಭಾಗದಲ್ಲಿದ್ದರೆ ಖಂಡಿತವಾಗಿಯೂ ಇದೇ ರೀತಿಯಾಗಿ ಇದೇ ಮಾದರಿ ನಿಮಗೆ 1-7 ಆಗಿರಲಿ ಅಥವಾ 8-10 ಆಗಿ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ನೀವು ನೋಡಿದ್ರೆ ಇಲ್ಲೂ ಕೂಡ ನಿಮಗೆ 2-3 ಸರ್ಟಿಫಿಕೇಟ್ ಕೂಡ ನಿಮಗೆ ಇರುತ್ತೆ. ಓಕೆನಾ? ನಂತರ ಯಾವುದಂದ್ರೆ ಪಿ ಎಚ್ ಯಾರಾದರೂ ಕೂಡ ಪಿ ಎಚ್ ಗೆ ಸಂಬಂಧಪಟ್ಟಂತೆ ಈ ಮೀಸಲಾತಿ ಅಡಿಯಲ್ಲಿ ಏನಾದರೂ ಕೂಡ ನೀವು ಆ ಒಂದು ಈ ಒಂದು ಮೀಸಲಾತಿಯನ್ನು ಕೋರಿದ್ರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಓಕೆನಾ? ಅದೇ ರೀತಿಯಾಗಿ ನಾನ್ ಕ್ರಿಮಿನಲ್ ಏರಿಯಾ ಸರ್ಟಿಫಿಕೇಟ್ ಅಂದ್ರೆ ಯಾರಾದರೂ ನೀವು ಅಂದ್ರೆ ಯಾರಾದರೂ ಕೂಡ 8 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅವರು ಕ್ರಿಮಿನಲ್ ಏರಿಯಾ ಮತ್ತು ನಾನ್ ಕ್ರಿಮಿನಲ್ ಏರಿಯಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ಕೋರಿದ್ರೆ ಸೊ ಅವರು ಈ ಒಂದು ಸರ್ಟಿಫಿಕೇಟ್ ಅನ್ನು ಮಾಡಿಸುತ್ತಾರೆ. ಸೊ ಅವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಯಾರಿರ್ತಾರೆ ಅವ್ರೇನಾದ್ರೂ ಕೂಡ ಅಪ್ಲೈ ಮಾಡಿದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಇರ್ತವೆ. ಸೊ ಅದನ್ನು ಕೂಡ ರೆಡಿ ಮಾಡ್ಕೊಬೇಕಾಗುತ್ತೆ. ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅವ್ರು ಮಾತ್ರ, ಎಲ್ಲರೂ ಕೂಡ ಬೇಕಾಗಿಲ್ಲ. ಅದೇ ರೀತಿಯಾಗಿ ಯಾರು ತಮ್ಮ ಭೂಮಿಯನ್ನು ಕಳ್ಕೊಂಡು ಯೋಜನೆ ನಿರಾಶ್ರಿತರಾಗಿರ್ತಾರೆ ಅವರು ಅನೇಕ ಜನ ಅವ್ರಿಗೆ ಏನ್ ಮಾಡಿರ್ತಾರೆ ಈ ಒಂದು ಮೀಸಲಾತಿ ಅಡಿಯಲ್ಲಿ ತಮ್ಮ ಅಪ್ಲಿಕೇಶನ್ಸ್ ಅನ್ನು ಹಾಕಿರ್ತಾರೆ. ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿರ್ತಾರ ಇದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಯೋಜನಾ ನಿರಾಶ್ರಿತರ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ. ಜೊತೆಗೆ 371J ಯಾರೆಲ್ಲ ಎಚ್ ಕೆ ಭಾಗದಲ್ಲಿ ಇರ್ತಾರೆ ಕ್ಯಾಂಡಿಡೇಟ್ಸ್ ಅವರೆಲ್ಲ ಏನ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 371J ಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಅವರತ್ರ ಇರುತ್ತೆ. ಈ ಒಂದು ಸರ್ಟಿಫಿಕೇಟ್ ಕೂಡ ನೀವು 1:2ಗೆ ಸಂಬಂಧಪಟ್ಟಂತ ಒಂದು ವೆರಿಫಿಕೇಶನ್ ಟೈಮ್ ಅಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಗೆ NOC ಅಂದ್ರೆ ಯಾರೀಗ ಅನೇಕ ರೀತಿಯಂತ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ, ಈಗ ತಮ್ಮ ಒಂದು ಗೌರ್ಮೆಂಟ್ ಜಾಬ್ ಅನ್ನು ಚೇಂಜ್ ಮಾಡೋದಕ್ಕೋಸ್ಕರ ಅಥವಾ ಉನ್ನತ ಒಂದು ಹುದ್ದೆಯನ್ನು ಆ ಇವರಂತ ಹುದ್ದೆಗಿಂತ ಮತ್ತೊಂದು ಹುದ್ದೆಯನ್ನು ಪಡೆಯೋದಕ್ಕೆ ಯಾರೆಲ್ಲ ಒಂದು ಅಪ್ಲೈ ಮಾಡಿರ್ತಾರ ಸೊ ಅವ್ರು ಏನ್ ಮಾಡ್ತಾರೆ ಒಂದು ಇಲಾಖೆಯಿಂದ NOC ಅನ್ನು ಪಡ್ಕೊಂಡಿರ್ತಾರೆ, ಸೇವಾ ನಿರತ ಅಭ್ಯರ್ಥಿಗಳ ಒಂದು ಅನುಮತಿ ಪತ್ರವನ್ನು ಪಡ್ಕೊಂಡಿರ್ತಾರೆ, ಅದು ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇದು ಓನ್ಲಿ ಫಾರ್ ಯಾರು ಗೌರ್ಮೆಂಟ್ ಡ್ಯೂಟಿ ಇರ್ತಾರಲ್ಲ ಅವ್ರು ಮಾತ್ರ ಪಡ್ಕೊಂಡಿರ್ತಾರೆ. ಓಕೆನಾ? ಅದೇ ರೀತಿಯಾಗಿ ಅನೇಕ ರೀತಿಯ ಎನಿ ಅದರ್ ಅಂದ್ರೆ ಈಗ ಆಧಾರ್ ಕಾರ್ಡ್ ಆಗಿರ್ಬೋದು, ಅದೇ ರೀತಿಯಾಗಿ ಕೆಲವೊಮ್ಮೆ ಆ ಒಂದು ವೆರಿಫಿಕೇಶನ್ ಟೈಮ್ ಅಲ್ಲಿ ನಿಮಗೆ ಒಂದು ಈ ಸ್ಟಾಪ್ ಗಳನ್ನ ಕೇಳಬಹುದು ಮೇ ಬಿ. ಓಕೆನಾ? ಈ ದೃಷ್ಟಿಯಿಂದ ಇವೆಲ್ಲವೂ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. ಬಟ್ ಒಟ್ಟಾರೆಯಾಗಿ ನೋಡೋದಾದ್ರೆ ಮೇಲೆ ಏನ್ ಕಾಣ್ತಾ ಇದೆ ನಿಮಗೆ ಒಟ್ಟಾರೆಯಾಗಿ 16 ಸರ್ಟಿಫಿಕೇಟ್ ಏನಿದೆ ಇದರಲ್ಲಿ ಕೆಲವೊಂದು ನಿಮಗೆ ಅಪ್ಲೈ ಆಗುತ್ತೆ, ಕೆಲವೊಂದು ಅಪ್ಲೈ ಆಗಲ್ಲ. ಅಂದ್ರೆ ಯಾರು ಮೀಸಲಾತಿಯನ್ನು ಹೆಚ್ಚಾಗಿ ಕೋರಿರ್ತಾರೆ ಅವಾಗೆಲ್ಲ ಆ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿಮಗೆ ಈ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ಇವುಗಳೆಲ್ಲವೂ ಕೂಡ ಒಂದು ಕೈಗನ್ನಡಿ ಅಥವಾ ಮುಖಗನ್ನಡಿ ಅಂದ್ರೆ ಆನ್ಲೈನ್ ಸರ್ಟಿಫಿಕೇಟ್, ಆನ್ಲೈನ್ ಅರ್ಜಿ. ಒಂದು ಆನ್ಲೈನ್ ಅರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಇರುತ್ತೆ ನಿಮ್ಮ ಒಂದು ಆನ್ಲೈನ್ ಅರ್ಜಿಯಲ್ಲಿ ಏನೆಲ್ಲ ಮೀಸಲಾತಿ ಇರುತ್ತೆ ಆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದರ ಪೂರಕವಾದಂತಹ ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಮಾಡಿ ಮಿನಿಮಮ್ ಅಂದ್ರೆ ಒಂದು 3 ಸೆಟ್ ನಿಮಗೆ ಜೆರಾಕ್ಸ್ ಅನ್ನ ಮಾಡಿಸ್ಕೊಂಡು ರೆಡಿ ಆಗಿರಿ. ಏಕೆಂದ್ರೆ ಈ ಒಂದು 3 ಸೆಟ್ ಎಲ್ಲವನ್ನು ಕೂಡ ಜೆರಾಕ್ಸ್ ಮಾತ್ರ ಇರ್ತಂದ್ರೆ ಯಾವುದೇ ರೀತಿಯಾದಂತಹ ಒಂದು ದಾಖಲಾತಿಗಳನ್ನ ಕೇಳಿದಾಗ ಅಥವಾ ಜೆರಾಕ್ಸ್ ಗಳನ್ನ ಕೊಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ನಿಮಗೆ ಒರಿಜಿನಲ್ ಜೊತೆ ಒಂದು 3 ಸೆಟ್ ಜೆರಾಕ್ಸ್ ಅನ್ನ ನಿಮ್ ಜೊತೆ ಇಟ್ಕೊಳ್ಳಿ. ಓಕೆನಾ? ಇಷ್ಟನ್ನ ಮಾಹಿತಿಯನ್ನ ಪಡ್ಕೊಂತ ಹೋಗಿ ಇವೆಲ್ಲ ದಾಖಲೆಗಳು ನಿಮ್ಮಲ್ಲಿ ಇದು ಅಂದ್ರೆ ಖಂಡಿತವಾಗಿಯೂ 1:2 ಏನಿರುತ್ತೆ 1:2ಗೆ ಸಂಬಂಧಪಟ್ಟಂತ ವೆರಿಫಿಕೇಶನ್ ನೀವು ತುಂಬಾ ಸರಳವಾಗಿ ಫೇಸ್ ಮಾಡ್ತೀರಾ. ಓಕೆನಾ? ಇವೆಲ್ಲ ದಾಖಲಾತಿಗಳು ನೀವು ಈಗಲೇ ರೆಡಿ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು 3 ಸೆಟ್ ಅನ್ನ ಜೆರಾಕ್ಸ್ ಮಾಡ್ಕೊಳ್ಳಿ, ತುಂಬಾನೇ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಗೆ ಅನೇಕ ಜನಗಳಿಗೆ ತಮ್ಮ ಒಂದು ಡೌಟ್ ಅನ್ನ ಕೇಳ್ತಿದ್ರ, ಅನೇಕ ಜನ ನಾನು ಎಲಿಜಿಬಲ್ ಆಗ್ತೀನಿ ಸರ್ ನನಗೆ 1:2 ನಾನು ಬರ್ತೀನಿ ಅಂತ ಅನೇಕ ಜನ ಕೇಳ್ತಾ ಇದ್ರ. ಸೊ ಇದೇನಾಗುತ್ತೆ ಅಂದ್ರೆ ಡಿಸ್ಟ್ರಿಕ್ಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಆ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ರೇಷಿಯೋ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಏನಾದ್ರು ಕೂಡ 1:2 ಕೆಲವೊಂದು ಡಿಸ್ಟ್ರಿಕ್ಟ್ ಅಲ್ಲಿ 1:1 ಕೂಡ ಇಲ್ಲ. ಸೊ ಅಲ್ಲಿ ಏನಾಗುತ್ತೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಎಷ್ಟೇ ಪರ್ಸೆಂಟೇಜ್ ಇದ್ರು ಕೂಡ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಕಡೆ 1:2 ಇರುತ್ತೆ, ಇಲ್ಲಿ ಕಡಿಮೆ ಕಾಂಪಿಟೇಷನ್ ಇರುತ್ತೆ. ಓಕೆನಾ? ಇಲ್ಲಿ ಒಂದು ಮಿನಿಮಮ್ ಹೆಚ್ಚು ಕಮ್ಮಿ ಇದ್ರು ಕೂಡ ನಡೆಯುತ್ತೆ. ಇಲ್ಲಿ 1:2 ಹೆಚ್ಚು ಇರುತ್ತೆ ಅಂದ್ರೆ 1:3 ಆಗಲಿ, 1:4 ಆಗಲಿ, 1:5 ಆಗಲಿ, ಈ ರೀತಿಯಾಗಿ ರೇಷಿಯೋ ಹೆಚ್ಚಾದಷ್ಟು ಕೂಡ ನಿಮ್ಮ ಅಂಕಗಳು ಕೂಡ ಅಷ್ಟೇ ಚೆನ್ನಾಗಿರಬೇಕಾಗುತ್ತೆ, ಅಷ್ಟೇ ಪರ್ಸೆಂಟೇಜ್ ಉತ್ತಮವಾಗಿ ಇರಬೇಕಾಗುತ್ತೆ. ಆ ದೃಷ್ಟಿಯಿಂದ ನಿಮ್ಮ ಜಿಲ್ಲೆಯಲ್ಲಿರುವಂತಹ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ರೇಷಿಯೋ ಎಷ್ಟಿದೆ, ಸೊ ರೇಷಿಯೋ ಹೆಚ್ಚಾದಷ್ಟು ನಿಮ್ಮ ಒಂದು ಪರ್ಸೆಂಟೇಜ್ ಕೂಡ ಚೆನ್ನಾಗಿ ಇರಬೇಕಾಗುತ್ತೆ. ಈ ದೃಷ್ಟಿಯಿಂದ ಜಿಲ್ಲಾವಾರಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಏನಿದೆ ಒಂದು ವೇಕೆನ್ಸಿ ಮತ್ತೆ ಏನ್ ಎಲಿಜಿಬಲ್ ಆಗಿರುವ ಕ್ಯಾಂಡಿಡೇಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ ನೀವು ಆ ಹುದ್ದೆಯನ್ನು ಪಡೆಯೋದಕ್ಕೆ. ಆ ದೃಷ್ಟಿಯಿಂದ ನಾನು ಹೇಳ್ತಾರೆ ಏನಂದ್ರೆ ಎಲ್ಲಿ ಒಂದು ರೇಷಿಯೋ ಕಡಿಮೆ ಇರುತ್ತೆ ಅಲ್ಲಿ ಎಷ್ಟೇ ಅಂಕಗಳನ್ನ ಹೆಚ್ಚು ಕಮ್ಮಿ ಇದ್ರು ಕೂಡ ಒಂದು ಆಗುವಂತ ಚಾನ್ಸ್ ಹೆಚ್ಚಾಗಿರುತ್ತೆ. ಎಲ್ಲಿ ರೇಷಿಯೋ ಹೆಚ್ಚಾಗಿರುತ್ತೆ ಆ ಭಾಗದಲ್ಲಿ ನಿಮ್ಮ ಅಂಕಗಳು ಉತ್ತಮವಾಗಿದ್ದರೆ ಮಾತ್ರ ಈ ಒಂದು ಉದ್ಯೋಗವನ್ನು ಪಡೆಯೋದಕ್ಕೆ ಚಾನ್ಸ್ ಇರುತ್ತೆ. ಆ ದೃಷ್ಟಿಯಿಂದ ನಿಮಗೆ 1:2 ಬಂದ ಆದ ನಂತರ ನಿಮ್ಗೆ ಜಾಬ್ ಎಷ್ಟು ನಿಯೋಗಿದೆ ಅನ್ನೋದು ಕೂಡ ಆವಾಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿರಿ. ನೀವು 1:2 ಬರೋವರು ಕೂಡ ವೇಟ್ ಮಾಡಿ, ಏನೆಲ್ಲ ಆಗ್ಬೋದು ಅನ್ನೋದನ್ನು ಕೂಡ ನೀವು ವೇಟ್ ಮಾಡಿ. ಆ ನಂತರ ಏನೇ ಆದ್ರೂ ಕೂಡ ನೀವು ಅನೇಕ ರೀತಿಯ ಕಾರ್ಯಕ್ರಮ ಆಗ್ತಾ ಇರ್ತವೆ. ಈಗ ನೋಡಿ ಆಲ್ರೆಡಿ ಈಗ PUC ಗೆ ಸಂಬಂಧಪಟ್ಟಂತ ರಿಕ್ರೂಟ್ಮೆಂಟ್ ಹೇಳಿದೆ 778 ಪೋಸ್ಟ್ ನೀವು ಅಂದ್ರೆ ಎಲ್ಲರೂ ಕೂಡ ಮಾಹಿತಿ ಗೊತ್ತಾಗಿರುತ್ತೆ 778 ಪೋಸ್ಟ್ ಅನ್ನ ಕಾಲ್ ಮಾಡ್ತಾ ಇದ್ದಾರೆ. ಒಟ್ಟು 10 ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ನಿಮಗೆ ಕಾರ್ಯಕ್ರಮ ಆಗ್ತಾ ಇದೆ. ಈ ದೃಷ್ಟಿಯಿಂದ ಒಂದಲ್ಲ ಒಂದು ನಿಮಗೆ ಅವಕಾಶಗಳು ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದು ಸ್ಟಡಿಯನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ, ನಿರಂತರ ಅಭ್ಯಾಸ ಇರಬೇಕಾಗುತ್ತೆ. ಯಾವ್ದಾದ್ರು ಒಂದು ಉದ್ಯೋಗ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಈ ಬಾರಿ ಫೇಲ್ಯೂರ್ ಆದ್ರೂ ಕೂಡ ಮುಂದಿನ ಒಂದು ಬಾರಿ ನೀವು ಖಂಡಿತವಾಗಿ ಯಶಸ್ಸನ್ನ ಕಂಡೇ ಕಾಣ್ತೀರಾ. ಆ ದೃಷ್ಟಿಯಲ್ಲಿ ನೀವು ನಿಮ್ಮ ಸ್ಟಡಿಯನ್ನ ಮಾಡಬೇಕಾಗುತ್ತೆ.
ಎಲ್ಲಿ ತಪ್ಪನ್ನ ಮಾಡಿದ್ರಾ ನೀವು, ಈ ಒಂದು ರೆಕಮೆಂಡ್ ಮಾಡಿರುವಂತ ತಪ್ಪನ್ನ ನೆಕ್ಸ್ಟ್ ನೀವು ರೆಕಮೆಂಡ್ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇರಿ, ಖಂಡಿತ ಇವತ್ತಲ್ಲ ನಾಳೆ ಯಶಸ್ಸು ನಿಮ್ದಾಗುತ್ತೆ ಅಂತ ಹೇಳ್ತಾ ಎಸ್ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾದಂತಹ ಮಾಹಿತಿ ಕೂಡ ಸಿಕ್ಕಿದೆ. ಸೊ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಗೊತ್ತಾಯ್ತು, ಸುಮಾರು ನಿಯರ್ಲಿ ಒಂದು ಒಂದು ನಿಯರ್ಲಿ 25ಕ್ಕಿಂತ ಹೆಚ್ಚು, 25ಕ್ಕಿಂತ ಹೆಚ್ಚು ಒಂದು ಒಂದು ದಾಖಲಾತಿಗಳು ನಿಮ್ಗೆ ಇರಬೇಕಾಗುತ್ತೆ ನೋಡಿ. 1, 2, 3, 6, 6 ಪ್ಲಸ್ 1, 7 ನೋಡಿದ್ರೆ 13, 13, 5, 18, 19, 20 ಅದೇ ರೀತಿ 24 ಅಂದ್ರೆ ನಿಯರ್ಲಿ ಒಂದು 25, ನಿಯರ್ಲಿ 25 ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ. ಅಂದ್ರೆ ಏನಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅಂದ್ರೆ ಕೆಲವೊಂದು ಯೋಜನೆ ನಿರ್ದೇಶಿತ ಆಗಿರಲಿ, PH ಸರ್ಟಿಫಿಕೇಟ್ ಆಗಿರಲಿ, ನಾನ್ ಕ್ರಿಮಿನಲ್ ಆಗಿರಲಿ, 371 JS ಸರ್ಟಿಫಿಕೇಟ್ ಆಗಿರಲಿ, ಇವನ್ನೆಲ್ಲ ಹೊರತಾಗಿ ಓಕೆನಾ, ಯಾರೋ ಒಂದು ಮೀಸಲಾತಿಯನ್ನು ಕೋರಿರ್ತಾರ ಅವುಗಳ ಆಧಾರದ ಮೇಲೆ ಈ ಒಂದು ಸರ್ಟಿಫಿಕೇಟ್ ನಿಮ್ಮಲ್ಲಿ ಇರಬೇಕಾಗುತ್ತೆ. ಎಲ್ಲ ಸರ್ಟಿಫಿಕೇಟ್ ರೆಡಿ ಮಾಡಿಕೊಂಡು ಮತ್ತೊಮ್ಮೆ ಹೇಳ್ತೀನಿ, 3 ಸೆಟ್ ನಿಮ್ಮಲ್ಲಿ ಜೆರಾಕ್ಸ್ ಅನ್ನ ಮಾಡಿಸ್ಕೊಂಡು ರೆಡಿ ಆಗಿರಿ. ಖಂಡಿತವಾಗಿ 1:2 ಒಂದು ಏನು ವೆರಿಫಿಕೇಶನ್ ಬರುತ್ತೆ ಆ ಟೈಮಲ್ಲಿ ಅತ್ಯಂತ ಸರಳವಾಗಿ ಈ ಒಂದು ಫೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಎಸ್. ಹಾಗೆ ನಾವು TET ಗೆ ಸಂಬಂಧಪಟ್ಟಂತ ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡಿದೀವಿ. ಉತ್ತಮವಾದಂತಹ ಕ್ವಾಲಿಟಿ ವಿಡಿಯೋಗಳನ್ನ ನಾವು ಕೊಡ್ತಾ ಇದೀವಿ, ಕ್ವಾಲಿಟಿ ಕ್ಲಾಸ್ ಅನ್ನ ಕೊಡ್ತಾ ಇದೀವಿ. ನಿಮ್ಗೆ ಏನಾದ್ರೂ ಕೂಡ ನಮ್ಮ ತರಗತಿಗಳು ಬೇಕು ಅಂದ್ರೆ ಏನ್ ನಂಬರ್ ಕಾಣ್ತೇವೆ ಆ ನಂಬರ್ ಗೆ ಕರೆ ಮಾಡಿ ನಮ್ಮ ಆನ್ಲೈನ್ ತರಗತಿಗಳನ್ನ ಪಡ್ಕೊಬಹುದು ಅಂತ ಹೇಳ್ತಾ ಎಸ್. ಈ ಒಂದು ವಿಡಿಯೋ ನೋಡೋದಕ್ಕೆ ತರಗತಿ ಕೂಡ ಧನ್ಯವಾದ.